ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಪರಿಣಿಕಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಮೃತ ನೇಹಾ ಕುಟುಂಬಸ್ಥರ ಭೇಟಿಯಾದ ಮುಸ್ಲಿಂ ಮುಖಂಡರು, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಅಭಯ. ಆರೋಪಿ ಫಯಾಜ್ ಪರ ವಕಾಲತ್ತು ವಹಿಸಿದಂತೆ ನಿರ್ಣಯ. ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ಮುಂದುವರೆದ ಹೋರಾಟ. ಬೆಳಗಾವಿಯಲ್ಲಿ ಕೃತ್ಯ ಖಂಡಿಸಿ ಮುಸ್ಲಿಮರಿಂದಲೇ ಪ್ರತಿಭಟನೆ. ಬಾಗಲಕೋಟೆ, ಶಿವಮೊಗ್ಗ ಸೇರಿ ಹಲವೆಡೆ ಹಿಂದೂ ಸಂಘಟನೆಗಳಿಂದ ಆಕ್ರೋಶ. ನೇಹಾ ಸಾವಿಗೆ ಶಾಂತಿ ಸಿಗಬೇಕು ಅಂದ್ರೆ ಸರಿಯಾದ ರೀತಿ ತನಿಖೆ ಆಗಬೇಕು. ಚುನಾವಣೆಗೋಸ್ಕರ ರಾಜಕಾರಣ ಮಾಡಬಾರ್ದು, ಉರಿಯೋ ಮನೆಯಲ್ಲಿ ತೆನೆ ಬೇಯಿಸ್ಕೊಳ್ಬೇಡಿ ಅಂತ ವಚನಾನಂದ ಶ್ರೀ ವಾರ್ನಿಂಗ್. ಜಸ್ಟಿಸ್ ಫಾರ್ ನೇಹಾ ಹೋರಾಟಕ್ಕೆ ಸ್ಯಾಂಡಲ್ವುಡ್ ಸಾಥ್. ಧ್ವನಿ ಎತ್ತಿದ ನಟ ಶಿವರಾಜ್ ಕುಮಾರ್, ದರ್ಶನ್, ರಿಷಬ್ ಶೆಟ್ಟಿ ಇಂತಹ ಘಟನೆ ಮರುಕಳಿಸದಂತೆ ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ಮನವಿ. ನೇಹಾ ಕೊಲೆ ಸಮರ್ಥಿಸಿ ಸೋಷಿಯಲ್ ಮೀಡಿಯಾ ಪೋಸ್ಟ್. ಧಾರವಾಡದಲ್ಲಿ ಇಬ್ಬರು ಯುವಕರು ಪೊಲೀಸರ ವಶಕ್ಕೆ. ಸಾದಿಕ್ ತಡಕೋಡ ಹಾಗೂ ಆದಿಲ್ಗೆ ವಿಚಾರಣೆ. ಮಂಡ್ಯ ಅಖಾಡದಲ್ಲಿ ದಳಪತಿಗಳ ಮತ ಸಂಚಾರ. ಪಾಂಡವಪುರದಲ್ಲಿ ಕುಮಾರಸ್ವಾಮಿ ರೋಡ್ ಶೋ ಮಿಂಚು. ಖಜಾನೆ ಖಾಲಿ ಮಾಡಿ ಕಾಂಗ್ರೆಸ್ ಚೊಂಬು ಕೊಟ್ಟಿದೆ ಅಂತ ಕಿಡಿ. ಮೇಕೆದಾಟು ಕಾವೇರಿ ವಿಚಾರವಾಗಿ ಪ್ರಧಾನಿ ಮೋದಿ ಜೊತೆ ದೇವೇಗೌಡರು ಮಾತಾಡಿದ್ದಾರೆ. ಶಾಶ್ವತ ಪರಿಹಾರ ಖಂಡಿತ ಸಿಗಲಿದೆ. ಮಂಡ್ಯ ಅಖಾಡದಲ್ಲಿ ಜಲಾಸ್ತ್ರ ಪ್ರಯೋಗಿಸಿದ ಕುಮಾರಸ್ವಾಮಿ. ಬೆಂಗಳೂರು ಕೇಂದ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಪ್ರಚಾರ. ಮನ್ಸೂರ್ ಅಲಿ ಖಾನ್ ಪರ ರೇವಂತ್ ರೆಡ್ಡಿ ಕ್ಯಾಂಪೇನ್. ದೇಶದ ಹಿತಕ್ಕಾಗಿ ಕಾಂಗ್ರೆಸ್ ಬೆಂಬಲಿಸುವಂತೆ ಮನವಿ. ತುಮಕೂರಿನಲ್ಲಿ ಜೆಡಿಎಸ್ ಮುಖಂಡನಿಗೆ ಕಾಂಗ್ರೆಸ್ ಗಾಳ. ಕಲ್ಲೇಶ್ ಮನೆಗೆ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡ ಭೇಟಿ. ಕಾಂಗ್ರೆಸ್ಗೆ ಸಹಕಾರ ಕೊಡುವಂತೆ ಮನವಿ. ದೇವೇಗೌಡರ ಫೋಟೋವನ್ನ ಬಳಸಿಕೊಂಡು ಕಾಲೆಳೆದ ಸಿಎಂ. ಮೋದಿ ಪಕ್ಕದಲ್ಲಿ ಚೊಂಬು ಜಾಹೀರಾತು ಪ್ರದರ್ಶನ ಮಾಡಿದನ್ನ ಬಳಸಿ ವ್ಯಂಗ್ಯ. ದೇವೇಗೌಡರು ಕಲೆಯನ್ನ ಕಲಾವಿದರಿಗೆ ತೋರಿಸ್ತಾ ಇದ್ದಾರೆ ಅಂತ ಟ್ವೀಟ್. ಇನ್ನು ಮೂವರು ಮಾಜಿ ಸಿಎಂಗಳಿಂದ ಜಂಟಿ ಸುದ್ದಿಗೋಷ್ಠಿ. ಕಾಂಗ್ರೆಸ್ ಚೊಂಬು ಜಾಹೀರಾತು ಸರ್ಕಾರದ ವೈಫಲ್ಯ ಕುರಿತು ಗುಡುಗಲು ಸಜ್ಜು. ಯಡಿಯೂರಪ್ಪ, ಬೊಮ್ಮಾಯಿ, ಸದಾನಂದ ಗೌಡರಿಂದ ಅಟ್ಯಾಕ್. ಮೊದಲ ಹಂತದ ಚುನಾವಣೆ ವೇಳೆ ಹಿಂಸಾಚಾರ, ದಾಂಧಲೆ. ಇನ್ನರ್ ಮಣಿಪುರದ 11 ಮತಗಟ್ಟೆಗಳಲ್ಲಿ ಮರು ಮತದಾನಕ್ಕೆ ಆದೇಶ. ನಾಳೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 5ರವರೆಗೆ ವೋಟಿಂಗ್. ಕರುನಾಡಿನ ಮೇಲೆ ಕೃಪೆ ತೋರಿದ ವರುಣ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ. ಬೆಂಗಳೂರು, ತುಮಕೂರು, ಬಾಗಲಕೋಟೆ ಸೇರಿ ಹಲವೆಡೆ ಮೇಘನರ್ತನ. ನೀರಿಲ್ಲದ ಊರು ಅಂತ ಕನ್ಯೆ ಕೊಡ್ತಾ ಇಲ್ಲ. ಬೊಮ್ಮಾಯಿ ಮುಂದೆ ಗೋಳು ಹೇಳಿಕೊಂಡ ಯುವಕ. ಹಾವೇರಿಯಲ್ಲಿ ಜನತಾ ಸಂವಾದ ನಡೆಸುವ ವೇಳೆ ಘಟನೆ. ಎಲ್ಪಿಜಿ ಸಿಲಿಂಡರ್ ತುಂಬಿದ ಟ್ರಕ್ಗೆ ಬೆಂಕಿ. ಟ್ರಕ್ನಲ್ಲಿ ತುಂಬಿಸಿದ್ದ 364 ಗ್ಯಾಸ್ ಸಿಲಿಂಡರ್ಗಳು ಬಾಂಬ್ಗಳಂತೆ ಸ್ಫೋಟ. ಉತ್ತರ ಪ್ರದೇಶದ ಮುರಾದಾಬಾದ್ನಲ್ಲಿ ಚಾಲಕನ ಅಜಾಗರೂಕತೆಯಿಂದ ಅವಘಡ. ಬೇಲೂರಿನ ಚೆನ್ನಕೇಶವ ದೇವಾಲಯದಲ್ಲಿ ಅದ್ಧೂರಿಯಾಗಿ ಜರುಗಿದ ರಥೋತ್ಸವ. ರಥದ ಸುತ್ತ 3 ಬಾರಿ ಪ್ರದಕ್ಷಿಣೆ ಹಾಕಿದ ಗರುಡ. ರಥಕ್ಕೆ ಹಣ್ಣು ಎಸೆದು ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತರ ಪ್ರಾರ್ಥನೆ. ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಅಬ್ಬರಿಸಿದ ಸನ್ರೈಸರ್ಸ್. 266 ರನ್ ಸಿಡಿಸಿ ಮತ್ತೆ ಕಮಾಲ್. 199 ರನ್ಗೆ ಆಲ್ ಔಟ್ ಆಗಿ ಸೋಲೊಪ್ಪಿಕೊಂಡ ಡೆಲ್ಲಿ ಕ್ಯಾಪಿಟಲ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.